निरंतर सुद्दिगागि न्यूज 101 यूट्यूब चानल अन्नु सब्स्क्राइब माडि बेल ऐकान ओत्ति। ನಮ್ದು ಇಂಟ್ರೆಸ್ಟ್ ಇತ್ತು, ಬಿಕಾಸ್ ಲಾಟ್ ಆಫ್ ಲ್ಯಾಂಡ್ ನಾವು ಲೇಔಟ್ ಮಾಡಿ ಹಂಚಿಕೆ ಮಾಡಿದೆವು. ಹಾಗಾಗಿ ಈ ಹಂತದಲ್ಲಿ ಅದನ್ನ ಖಾಸಗಿ ಇದು ಸರ್ಕಾರಿ ಜಮೀನಲ್ಲ ಅಂತ ನಿರ್ಧಾರ ಮಾಡೋದೇ ಆದರೆ ಸೊ ಲಾಟ್ ಆಫ್ ಬರ್ಡನ್ ಪ್ರಾಧಿಕಾರದ ಮೇಲೆ ಪಾಸನ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಡಿಸ್ಕಸ್ ಮಾಡಿ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ ಮೇಲೆ ನಾವು ಜಿಲ್ಲಾಧಿಕಾರಿಗಳು ಹಣವನ್ನು ಪಾವತಿ ಮಾಡಿದ್ದೇವೆ. ಯಾಕೆಂದರೆ ಜಿಲ್ಲಾಧಿಕಾರಿಗಳಿಗೆ ವಕೀಲರಿಗೆ ಸ್ಪೆಂಡ್ ಮಾಡಲಿಕ್ಕೆ ಆ ಕೆಟ್ಟಲ್ಲಿ ಹಣ ಇಲ್ಲ. ಆ ಸಂದರ್ಭದಲ್ಲಿ ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ವಕೀಲರಿಗೆ ಹಣ ಕೊಡಲಿಕ್ಕೆ ಲೇಟ್ ಆಗಿ ಅದು ಕೇಸು ಇಮಿಡಿಯೇಟ್ಲಿ ಬರ್ತಿರೋ ಕಾರಣದಿಂದ ನಮಗೆ ರಿಕ್ವೆಸ್ಟ್ ಮಾಡಿದ ಮೇಲೆ ನಾವು ಕೊಟ್ಟಿದ್ದೇವೆ. ಯಾರು ಇದು ಡೆಪ್ಟಿ ಕಮಿಷನರೇ ಆ ಎಸ್ ಎಲ್ ಪಿಯನ್ನು ಮೇನ್ ಆಗಿ ಫೈಲ್ ಮಾಡಿರೋದ್ರಿಂದ ವಕೀಲರ ಜೊತೆ ಸಂಪರ್ಕ ಮಾಡಿರೋದಾಗಲಿ ಅದ್ರ ಬಗ್ಗೆ ನಂಗೇನು ಮಾಹಿತಿ ಇಲ್ಲ. ದೇ ಹ್ಯಾವ್ ಡೆಪ್ಟಿ ಆ್ಯಸ್ ಎ ಡೆಪ್ಟಿ ಕಮಿಷನರ್ ನಮ್ಮ ಡೈರೆಕ್ಷನ್ ಇತ್ತು, ನಾವು ಹಣ ಡೆಪ್ಟಿ ಕಮಿಷನರ್ಗೆ ಕೊಟ್ಟಿದ್ದೆ. ಹೌದು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರ ಮುಂತಾದವು ನಿಮ್ಮ ಪ್ರಕರಣದಲ್ಲಿ ಪ್ರತಿವಾದಿ ಒಬ್ಬ ಪ್ರತಿವಾದಿಯ ಖಜಾನೆಯಿಂದ ವಾದಿಯ ವಕೀಲನಿಗೆ ಹಣ ಕೊಡದೆ ಎಷ್ಟು ಸರಿ ಅಂತ ಅದು ಅದು ಆಮೇಲೆ ನಮ್ಗೆ ಗೊತ್ತಾಯಿತು. ಈ ಥರ ನಮ್ಮ ರೆಸ್ಪಾಂಡೆಂಟ್ ಮಾಡಿದ್ದಾರೆ ಅಂತ ರೆಕ್ಟಿಫೈ ಮಾಡಿ ರೆಕ್ಟಿಫಿಕೇಶನ್ ಪಿಟಿಷನ್ ಫೈಲ್ ಮಾಡಿ ನಾವು ಸರ್ಕಾರದಿಂದ ಸರ್ಕಾರದ ಜೊತೆ ಡಿಸ್ಕಸ್ ಮಾಡಿ ನಾವು ಅದರ ಪಿಟಿಷನ್ ಇನ್ಕ್ಲೀಡ್ ಆಗಬೇಕು ಅಂತ ಹೇಳಿ ನಾವು ಫೀಸ್ ಕೊಟ್ಟಿದ್ದೆವು. ಬಟ್ ವೆನ್ ದ ಪಿಟಿಷನ್ ಇಸ್ ಫೈಲ್ಡ್ ನಮ್ಮನ್ನ ರಾಂಗ್ಲಿ ದ ಅಡ್ವೊಕೇಟ್ ಹೂ ಹ್ಯಾಸ್ ಡ್ರಾಫ್ಟೆಡ್ ದ ಪಿಟಿಷನ್ ನಮ್ಮ ರೆಸ್ಪಾಂಡೆಂಟ್ ಅಂತ ಇಟ್ಟಿದ್ದಾರೆ. ವಿ ಆರ್ ಗೋಯಿಂಗ್ ಟು ರೆಕ್ಟಿಫೈ ದ ಫೈಲ್ ದ ರೆಕ್ಟಿಫೈ ಪಿಟಿಷನ್. ಸಿ ರಾಘವೇಂದ್ರ, ಐ ಆಮ್ ಕೀಪ್ ಟೆಲಿಂಗ್ ಯು ಪ್ರಾಧಿಕಾರ ಕೆ ಸಿ ಲೇಔಟ್ ಸಿದ್ಧಾರ್ಥ ಲೇಔಟ್ ನಾವೇ ಮಾಡಿದ್ದೇವೆ. ಪ್ರಾಧಿಕಾರದಿಂದ ಅಕ್ವಿಷನ್ ಮಾಡಿ ಸುಮಾರು ಸಿ ಎ ಬಾಕ್ಸ್ ಅದನ್ನೆಲ್ಲ ಕ್ರಿಯೇಟ್ ಮಾಡಿದ್ದೇವೆ. ಮತ್ತು ಸುಮಾರು ಕಾರ್ನರ್ ಸೈಟ್ಸ್ನ ಆಪ್ಷನ್ ಹಾಕಿದ್ದೇವೆ, ಸುಮಾರು ಸೈಟ್ ಆಪ್ಷನ್ ಹಾಕಿದ್ದು ಬಾಕಿ ಇದೆ. ಇದು ಇನ್ ಕೇಸ್ ಇದು ಖಾಸಗಿ ಜಮೀನು ಅಂತ ಅಂದರೆ ಅದೆಲ್ಲ ಕಾಸ್ಟ್ ನಮ್ಮೆಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಬರ್ಡನ್ ಇದು ಮಾಡೋಕ್ಕೋಸ್ಕರ ನಾವು ನಮ್ಮದು ಇಂಟ್ರೆಸ್ಟ್ ಇದೆ, ನಾವು ಇನ್ಕ್ಲೀಡ್ ಆಗಬೇಕು ಈ ಕೇಸಲ್ಲಿ, ಕೇಸ್ ಫೈಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿ ಹ್ಯಾವ್ ಡಿಸ್ಕಸ್ ಡಿಬೇಟೆಡ್ ವಿತ್ ದ ಗೌರ್ಮೆಂಟ್. ಗೌರ್ಮೆಂಟ್ ಹ್ಯಾಸ್ ಟೋಲ್ಡ್ ಇದು ಆಯಿತು ಎಸ್ ಎಲ್ ಪಿ ಫೈಲ್ ಮಾಡಿ ಅಂತ ಗೌರ್ಮೆಂಟೇ ನಿರ್ದೇಶನ ಕೊಟ್ಟ ಮೇಲೆ ಎಸ್ ಎಲ್ ಪಿ ಫೈಲ್ ಆಗಿದೆ. ಬಟ್ ಎಸ್ ಎಲ್ ಪಿಯಲ್ಲಿ ರೆಸ್ಪಾಂಡೆಂಟ್ ಏನು ಪಿಟಿಷನ್ ಆಗಬದಲು ಪಿಟಿಷನ್ ನಂಬರ್ 4 ಆಗಬದಲು ರೆಸ್ಪಾಂಡೆಂಟ್ ನಂಬರ್ ಆಗಿದೆ, ಅದನ್ನು ರೆಕ್ಟಿಫೈ ಮಾಡಿದ್ರೆ ಹೈಕೋರ್ಟ್ ಅಲ್ಲಿ ಇರೋದು ಅದು ಯಾವುದು ಬೇರೆ ಖಾಸಗಿ ಪಿಟಿಷನ್ ಇಟ್ ಇಸ್ ನಾಟ್ ವಿತ್ ಒಂದು ಸರ್.